ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಎಸ್ ಸಿ ಇಲಾಖೆಯಲ್ಲಿ ಅರ್ಜಾನ ಕರೆದಿರ್ತಾರೆ ಇದು ಸಂಪೂರ್ಣವಾಗಿ ಫ್ರೆಷರ್ ಹುದ್ದೆಗೆ ಅಂದ್ರೆ ಹದಿನೈದು ಪಾಸ್ ಆದಂತ ಅಭ್ಯರ್ಥಿಗೆ ಅರ್ಜಾನ ಕರೆದಿರ್ತಾರೆ ಇಲ್ಲಿ ಕಲಿರೋ ಪೋಸ್ಟ್ ಹೆಸ್ರು ಎಂಟಿ ಎಸ್ ಹುದ್ದೆಗೆ ಅರ್ಜಾನ ಕರೆದಿರ್ತಾರೆ ಅದೇ ರೀತಿಯಾಗಿ ಹವಾಲ್ದಾರ್ ಹುದ್ದೆಗೆ ಅರ್ಜಾನ ಕರೆದಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತ ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಇಬ್ಬರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ರಾಹ ಟೋಟಲ್ ಆಗಿ ಎರಡು ಪ್ರಕಾರ ಪೋಸ್ಟ್ ಖಾಲಿ ಆತ ಸುಮಾರು ಎಂಟು ಸಾವಿರಕ್ಕಿಂತ ಅಧಿಕ ಪೋಸ್ಟ್ ಗೆ ಅರ್ಜಿಯನ್ನು ಕರೆದಿರ್ತಾರೆ ಒಂದು ಶಿಕ್ಷಕರ ಇಲ್ಲಿ ಎಂಟಿ ಎಸ್ ಹುದ್ದೆಗಳು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೇಳು ಪೋಸ್ಟ್ ಗಳು ಖಾಲಿ ಆತ ಅದೇ ರೀತಿಯಾಗಿ ಹವಾಲ್ದಾರ್ ಹುದ್ದೆಗಳು ಮೂರ್ ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತು ಪೋಸ್ಟ್ ಅರ್ಜಾನ ಅರ್ಜಿಯನ್ನ ಕರೆದಿರ್ತಾರೆ ಇದರಲ್ಲಿ ಯಾವುದು ಬೇಕಲ್ಲ ಆ ಒಂದು ಪೋಸ್ಟ್ ಅನ್ನು ನೀವು ಆಯ್ಕೆ ಮಾಡಿಕೊಂಡು ಅರ್ಜಾನ ಸಲ್ಲಿಸಿದೆ ಇದು ಖಾಯಂ ಹುದ್ದೆ ಆಗಿರಾತ ಆ ಒಂದು ಶಿಕ್ಷಕರ ಪರ್ಮನೆಂಟ್ ಜಾಬ್ ಆಗಿರ ಆತ ಇದ್ರ ಬಗ್ಗೆ ನಾವು ಸಂಪೂರ್ಣ ತಿಳಿಸಿಕೊಡ್ತೇವೆ ಇದು ಮಹಿಳಾ ಅಭ್ಯರ್ಥಿ ಮತ್ತು ಪುರುಷ ಅಭ್ಯರ್ಥಿಗೆ ಯಾವ ರೀತಿಯಾಗಿ ದೈಹಿಕ ಪರೀಕ್ಷೆ ರಾತ ಮತ್ತು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಏನೇನ್ ಕಂಡೀಷನ್ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಮತ್ತೆ ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ ಅದೇ ರೀತಿಯಾಗಿ ಪ್ರಮುಖ ದಿನಾಂಕಗಳು ಇದ್ರ ಬಗ್ಗೆನ ಸಂಪೂರ್ಣ ತಿಳ್ಸಿಕೊಡ್ತವೆ ವಿಡಿಯೋ ಕೊಂಡ್ತಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೀನಾದ್ರೂ ಅರ್ಧ ನೋಡಿದ್ರೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಯಾವ್ದು ರೀತಿಯಾಗಿ ಮಾಹಿತಿ ಅರ್ಥ ಆಗೋಲ್ಲ ಮತ್ತೆ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜಿಕನ್ ಬೆಲ್ ಬಟನ್ ಅನ್ನು ಆಲೇ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲು ಹೊಸ ಹೊಸ ಅಪ್ಲಿಯವ್ರಿಗೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬನ್ಸಾ ಅಂದ್ರೆ ಪೋಸ್ಟ್ ಬಗ್ಗೆ ಒಂದೊಂದು ಆಗಿ ತಿಳ್ಸಿ ಕೊಡ್ತವೆ ಈ ಒಂದು ನೋಟಿಫಿಕೇಶನ್ ಇದೆ ಅಲ್ಲ ಇದು ಸುಮಾರು ಎಂಬತ್ತೊಂದು ಪೇಜ್ ನೋಟಿಫಿಕೇಶನ್ ಇರುತ್ತೆ ಈ ಒಂದು ನೋಟಿಫಿಕೇಶನ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೊಟ್ಟಿದ್ದೇವೆ ಅಲ್ಲಿ ನಿಂತ ಡಾನ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಕೆಲವರಿಗೆ ವಿಶ್ವಾಸ ಇರುತ್ತೆ ಈ ಒಂದು ಪೋಸ್ಟ್ ಗೆ ಅರ್ಜಿಯನ್ನ ಕರೆದಿದಾರ ಅಂತ ಇನ್ನು ಕೆಲವರಿಗೆ ಯಾವುದೇ ರೀತಿಯಾಗಿ ವಿಶ್ವಾಸ ಇರೋದಿಲ್ಲ ಅಂತ ಒಂದು ವ್ಯಕ್ತಿಗಳು ಮಾತ್ರ ಆ ಒಂದು ಟೆಲಿಗ್ರಾಮ್ ನಲ್ಲಿ ಹೋಗಿ ನೋಡಿಕೊಂಡು ಅರ್ಜಾನ ಸಲ್ಲಿಸಬಹುದು ವಿಶ್ವಾಸದಂತ ಅಭ್ಯರ್ಥಿಗಳು ಈಗ ಅರ್ಜಿಗಳು ಪ್ರಾರಂಭ ಆಗಿದೆ ಅರ್ಜಾನ ಸಲ್ಲಿಸಬಹುದು ಇದು ಯಾವುದೇ ರೀತಿಯಾಗಿ ಎಡಿಟಿಂಗ್ ನೋಟಿಸ್ ಅಲ್ಲ ಡೈರೆಕ್ಟ್ ಆಗಿ ಇಲಾಖೆಯಿಂದ ಬಂದಂತ ನೋಟಿಸ್ ಆಗಿರತ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿಗಳು ಪ್ರಾರಂಭ ಆಗಿದೆ ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ಇದು ಕನ್ಫರ್ಮ್ ಆಗಿದೆ ಅಂತ ಅನ್ಕೋತೀವಿ ಈ ಒಂದು ದಿನಾಂಕದಂದು ಈ ಒಂದು ದಿನಾಂಕ ತನಕ ಅರ್ಜಾನ ಸಲ್ಲಿಸಬೇಕಂತ ಮತ್ತೆ ಇದ್ರ ಬಗ್ಗೆ ಏನೇ ಡೌಟ್ ಆಗ್ಬಹುದು ನಿಮ್ಗೆ ಎನಿ ಡೌಟ್ ಆದರೂ ಈ ಒಂದು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಅಂದ್ರೆ ಟೆಲಿಫೋನ್ ನಂಬರ್ ಕೊಟ್ಟಿದ್ದಾರೆ ಈ ಒಂದು ನಂಬರ್ ಕಾಂಟೆಕ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತನ ಪಡ್ಕೋಬಹುದು ಬನ್ಸಾ ಅಂತಾರೆ ಈ ಒಂದು ನೋಟಿಫಿಕೇಶನ್ ಮುಖಾಂತರವಾಗಿ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ವೆಬ್ಸೈಟ್ ನೋಡಿ ಎಸ್ ಎಸ್ ಅಫೀಸಿಯಲ್ ವೆಬ್ಸೈಟ್ ಇದೆ ಅಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಎಸ್ ಎಸ್ ಜೀವನಿಗೆ ಭೇಟಿ ನೀಡಕೊಂಡು ಅರ್ಜಾನ ಸಲ್ಲಿಸೆ ಇದಕ್ಕಿಂತ ಮುಂಚಿತವಾಗಿ ಒಂದು ಪೋಸ್ಟ್ ಅರ್ಜಾನ ಕರೆದಿದ್ರು ಸುಮಾರು ಮೂವತ್ನಾಲ್ಕು ಪ್ರಕಾರ ಪೋಸ್ಟ್ ಖಾಲಿ ಇದಾವೆ ಹದಿನೇಳು ಸಾವಿರಕ್ಕಿಂತ ಅಧಿಕ ಪೋಸ್ಟ್ ಅರ್ಜಾನ ಕರೆದಿರ್ತಾರೆ ಇರ್ತಾರೆ ಅದು ಕೂಡ ಎಸ್ ಎಸ್ ಇಲಾಖೆಯಲ್ಲಿ ಅರ್ಜಾನ ಕರೆದಿದ್ದಾರೆ ಅದು ಡಿಗ್ರಿ ಕಂಪ್ಲೀಟ್ ಮಾಡಿದಂಥ ವ್ಯಕ್ತಿಗಳಿಗೆ ಅರ್ಜಾನ ಸಲ್ಲಿಸಲು ಅವಕಾಶ ಇರುತ್ತೆ ಈ ಒಂದು ಪೋಸ್ಟ್ ಇದೆಯಲ್ಲ ಇದು ಎಸ್ ಎಸ್ ಎಲ್ ಸಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಾನ ಸಲ್ಲಿಸಬಹುದು ಅದಕ್ಕೂ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಅರ್ಜಾನ ಸಲ್ಲಿಸ ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಬನ್ಸ್ರೆ ಪೋಸ್ಟ್ ಬಗ್ಗೆ ತಿಳ್ಸಿ ನೋಡಿ ನೋಡ್ಸ್ರೆ ಆಗ್ಲೇ ತಿಳಿಸ್ಕೊಟ್ಟಂತೆ ಕೊಟ್ಟಂತೆ ಎಂ ಎಸ್ ಹುದ್ದೆಗಳು ಮತ್ತು ಹವಾಲ್ದಾರ್ ಹುದ್ದೆಗೆ ಅರ್ಜಾನ ಕರೆದಿರ್ತಾರೆ ಇಲ್ಲಿ ನೋಡಿಸ್ ಯಾವ ಯಾವೊಂದು ಪೋಸ್ಟ್ ಎಷ್ಟು ಖಾಲಿ ಇದಾವೆ ಆಗ್ಲೇ ತಿಳಿಸ್ಕೊಟ್ಟಿದ್ದಾವೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ವಯಸ್ಸಿನ ಮಿತಿ ಕನಿಷ್ಠ ನಿಮ್ಗೆ ಹದಿನೆಂಟು ಆಗಿರಲೇಬೇಕು ಹದಿನೆಂಟು ವರ್ಷ ಆದಂಥ ವ್ಯಕ್ತಿಗಳು ಅರ್ಜನ ಸಲ್ಲಿಸಲು ಅವಕಾಶ ಇರತ್ತೆ ನನಗೆ ಗರಿಷ್ಠ ವಯಸ್ಸು ಇಪ್ಪತ್ತೈದು ವರ್ಷ ಈ ಒಂದು ಈ ಎಮ್ ಟಿ ಎಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಹವಾಲ್ದಾರ್ ಹುದ್ದೆಗೆ ಇಪ್ಪತ್ತೇಳು ವರ್ಷ ಅದರ ವಯಸ್ಸಿನ ಮಿತಿ ಕೂಡ ನಮಗೆ ಸರಿಲಿಕ್ಕೆ ಇರೋತ ಇಲ್ಲಿ ನೋಡ್ ಸಂತಿ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷದ ತನಕ ಸರಿಲಿಕ್ಕೆ ಕೊಟ್ಟಿದ್ದಾರೆ ಮತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷದ ತನಕ ಸರಿಲಿಕ್ಕೆ ಆತ ಮತ್ತೆ ನೀವೇನಾದ್ರು ಫೀ ಡಬ್ಲು ಬಿ ಡಿ ಅಭ್ಯರ್ಥಿ ಆಗಿದ್ರೆ ಹತ್ತು ವರ್ಷದ ತನಕ ಸರಿಲಿಕ್ಕೆ ಮತ್ತು ಫೀ ಡಬ್ಲು ಬಿ ಡಿ ಅಭ್ಯರ್ಥಿ ಎಸ್ ಎಸ್ ಟಿ ಅಭ್ಯರ್ಥಿಯಲ್ಲಿ ನಿಮಗೆ ಹದಿನೈದು ವರ್ಷ ತನಕ ಸಲ್ಲಿಕರ ಮತ್ತು ಎಕ್ಸ್ ಸರ್ವಿಸ್ ಎಮ್ ಇಲ್ಲಿ ಮೂರು ವರ್ಷ ಸಲ್ಲಿಕೆ ಕೊಟ್ಟಿರ್ತಾರೆ ಅದಕ್ಕಿಂತ ಹೆಚ್ಚು ಕೂಡ ಸರಿಲಿಕ್ಕೆರ ನೋಡಿಕೊಂಡು ಅರ್ಜನ ಸಲ್ಲಿಸೆ ಸಾಂತ್ರಿ ಆಗಲೇ ತಿಳಿಸ್ಕೊಟ್ಟಂತೆ ಇದೊಂದು ಸಂಸ್ಥೆಗೆ ಅರ್ಜಾನ ಸಲ್ಲಿಸಬೇಕಾಗತ್ತೆ ಅಪ್ಲೈ ಮಾಡಬೇಕು ಇಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದ್ರೆ ಎಸ್ ಸಿ ಇಲಾಖೆ ಆಗಿರತ್ತೆ ಈ ಒಂದು ಇಲಾಖೆಯಲ್ಲಿ ಎಂಟು ಸಾವಿರದ ಮೂರುನೂರ ಇಪ್ಪತ್ತಾರು ಪೋಸ್ಟ್ ಖಾಲಿ ಇರತ್ತೆ ಈಗ ಅರ್ಜಿಗಳು ಕೂಡ ಪ್ರಾರಂಭ ಆಗಿದೆ ಇದು ಖಾಯಂ ಹುದ್ದೆಗಳು ಮತ್ತು ಉದ್ಯೋಗ ಸ್ಥಳ ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಇರತ್ತೆ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಒಂದು ರಾಜ್ಯದಲ್ಲಿ ಬೇರೆ ಒಂದು ಸ್ಟೇಟ್ ಅಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇರತ್ತೆ ಮತ್ತು ಪೋಸ್ಟ್ ಹೌಸ್ ಟಿ ಎಸ್ ಹುದ್ದೆಗಳು ಮತ್ತು ಹವಾಲ್ದಾರ್ ಹುದ್ದೆಗಳು ಮತ್ತು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಹದಿನೆಂಟು ಸಾವಿರದಿಂದ ಇಪ್ಪತ್ತೆರಡು ಸಾವಿರ ತನಕ ವೇತನ ಆಗಿರತ್ತೆ ಈ ಒಂದು ವೇತನ ನಿಮಗೆ ಒಂದು ರೀತಿಯಾಗಿರಲ್ಲ ವರ್ಷಕ್ಕೊಮ್ಮೆ ವೇತನ ಕೂಡ ಹುದ್ದೆ ಆಧಾರದ ಮೇಲೆ ಹೆಚ್ಚಿಗೆ ಮಾಡ್ತಾರೆ ಇನ್ನು ಶೈಕ್ಷಣಿಕ ಅರ್ಹತೆಗಳು ತುಂಬಾ ಜನ ನಂಬೋದಲ್ಲ ಇಷ್ಟೇ ಒಂದು ಶೈಕ್ಷಣಿಕ ಅರ್ಹತೆ ಆಗಿರೋದೇ ಅಂತ ನೋಡಿಸ್ತಾ ಇದ್ರೆ ವಿತ್ ಲೈಫ್ ನೋಡ್ತಾ ಇರಬಹುದು ಇಲ್ಲಿ ಹತ್ತನೇ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತ ಇದು ಮಾನ್ಯತೆ ಪಡೆದ ಮನೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಪಾಸ್ ಆಗಿರಬೇಕು ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಅರ್ಜಿ ಶುಲ್ಕಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಮತ್ತು ಫಿಲ್ ಬಿ ಡಿ ಅಭ್ಯರ್ಥಿ ಮತ್ತು ಎಕ್ಸ್ ಸರ್ವಿಸ್ ಬಂದವರು ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರೋದಿಲ್ಲ ಇನ್ನು ಎಲ್ಲ ಒಂದು ಅಭ್ಯರ್ಥಿಗೆ ನೂರು ರೂಪಾಯಿ ತನ ಪಾವತಿ ಮಾಡಬೇಕು ಇದು ಆನ್ಲೈನ್ ಮುಖಾಂತರ ಪಾವತಿ ಪೌತಿ ಇದರ ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಆಯ್ಕೆ ಪ್ರಕಾರದಲ್ಲಿ ಮೊದಲಿಗೆ ಲಿಖಿತ ಪರೀಕ್ಷೆ ಆದ ನಂತರ ಸಂದರ್ಶನ ಮುಖಾಂತರಗೆ ಮತ್ತು ಫಿಸಿಕಲ್ ಟೆಸ್ಟ್ ಇರತ್ತೆ ಮತ್ತು ನಿಮಗೆ ಮಾನದಂಡದ ಪರೀಕ್ಷೆ ಇರತ್ತೆ ಈ ಥರ ಎಲ್ಲ ಚೆಕ್ ಮಾಡ್ತಾರೆ ಒಂದು ಕ್ಷೇತ್ರ ಅದು ಕೂಡ ನಮಗೆ ಪರೀಕ್ಷೆ ಮುಖಾಂತರಾಗಿ ಕೊನೆಯಲ್ಲಿ ಡಾಕ್ಯುಮೆಂಟ್ ಸೊಲ್ಫೇಷನ್ ಮಾಡಿಕೊಂಡು ಆಯ್ಕೆನ ಮಾಡ್ತಾರೆ ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ಕಂಡೀಷನು ಪ್ರಮುಖ ದಿನಾಂಕಗಳು ನೋಡಿ ಸ್ನೇಹಿತರೆ ಆಗಲೇ ತಿಳಿಸ್ಕೊಟ್ಟಂತೆ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಅಂದ್ರೆ ಲಾಸ್ಟ್ ಡೇಟ್ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಇರತ್ತೆ ಬೇಗ ಅರ್ಜಿ ಸಲ್ಲಿಸಿ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಬೇಕಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇದ್ರದ್ದು ಆಫೀಸರ್ ಅಂತ ನೋಟಿಫಿಕೇಶನ್ ಅಪ್ಡೇಟ್ ಮಾಡಿದ್ದೇವೆ ಅಲ್ಲಿಂದ ಡಾನ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸ್ ಕಮೆಂಟ್